ಗೋಪಾಲ್ ಪೂಜಾರಿ ಅವರು ಕಾಂಗ್ರೆಸ್ಸಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಅಮ್ಮ ಕಾಂಗ್ರೆಸ್ ಅಲ್ಲಿದ್ದರು. 30 ವರ್ಷ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ ನಂತರ ಅವರು ಜಿಲ್ಲಾ ಪಂಚಾಯತ್ ನಿಂತು ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದರು. ಗೋಪಾಲ್ ಪೂಜಾರಿ ಅವರು ಕೆಸಿಪಿಎಲ್ ಬಂದ ನಂತರ ಅವರು ಕಾಂಗ್ರೆಸ್ಸಿಗೆ ಬಂದರು. ಅವರು ಶಾಸಕರ ಆಗ್ಲಿಕ್ಕೆ ಶಾರದಾ ಬಿಜೂರು ಕೆಲಸ ಮಾಡಿದ ಋಣ ಇದೆ ಹೊರತು ಅವರಿಂದ ಯಾವುದು ಋಣ ಇಲ್ಲ. ಗೋಪಾಲ್ ಪೂಜಾರಿ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದೀರಿ, ಮಾತಾಡಿ ತುಂಬ ಖುಷಿ ಆಯ್ತು ಅಂತೇಳಿ ಹೇಳಿ ನನ್ನ ಹತ್ರ ಮಾತಾಡಿದ್ರು. ಅದು ಬೆಳಿಗ್ಗೆ 10 ಗಂಟೆಗೆ, ಮಧ್ಯಾಹ್ನ 4 ಗಂಟೆಗೆ ಅವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಗೌರಿದೇವಡಿಗರ ಹತ್ರ ಕೇಳ್ತೇನೆ, ನಿಮ್ಮ ನಿಲುವೇನು ಗೋಪಾಲ್ ಪೂಜಾರಿ ಅವರ ಬಗ್ಗೆ? ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಪ್ರಿಯದರ್ಶಿನಿ ಅವರ ಪ್ರೀತಿಯ ಮೇಲೆ ನನಗೆ ಪ್ರಿಯದರ್ಶಿನಿ ಅಂತ ಹೆಸರಿಟ್ಟದ್ದು ನಿಜ. ಅದೇ ಉಕ್ಕಿನ ಮಹಿಳೆ ಏನು ಕಾನ್ಸೆಪ್ಟ್ ಇದೆ ಅದು ಇನ್ನಾದರೂ ನನ್ನ ತಲೆಯಲ್ಲಿದೆ. ನಾನು ಉಕ್ಕಿನಷ್ಟೇ ಸ್ಟ್ರಾಂಗ್ ಇದ್ದೇನೆ. ಎಷ್ಟು ಜನ ಬಂದು ಕಮೆಂಟ್ ಮಾಡಿದರೂ ಅದಕ್ಕೆ ನಾನು ಕೇರ್ ಮಾಡುವುದಿಲ್ಲ. ಅಷ್ಟು ಬೇಗ ಗುಜರಿಯೂ ಆಗುವುದಿಲ್ಲ. ಭವನಕ್ಕೆ ಕೊಟ್ಟಿರುವಂತಹ ಅನುದಾನಗಳ ಬಗ್ಗೆ ಮೊನ್ನೆ ಏನು ನಾನು ಹೇಳಿದ್ದೇನೆ ಆ ಮಾತಿಗೆ ಇನ್ನೂ ಕೂಡ ಬದ್ದಾಗಿದ್ದೇನೆ. ನನ್ನ ನಿಲುವಲ್ಲಿ ಏನೂ ಕೂಡ ಚೇಂಜಸ್ ಇಲ್ಲ. ಗೌರಿದೇವಡಿಗರು ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದರು, ನನ್ನ ಅಮ್ಮನ ಹೆಸರು ಹೇಳಿದ್ದರಿಂದ ಅದಕ್ಕೆ ಉತ್ತರ ಕೊಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ರಾಜಕೀಯಕ್ಕೆ ಬರುವುದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ರು ಅಂತೇಳಿ ನಂಗೆ ಗೊತ್ತಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ತಾಲೂಕು ಪಂಚಾಯತ್ ಮೆಂಬರ್ ಮಾಡಿದ್ದು, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಹಾಗೆ ಆ ಅವಧಿಯಲ್ಲೇ ಅವರಿಗೆ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಆಗಿದ್ದವರು ಅವರ ಜೊತೆ ಇರುವ ದೇವಾಡಿಗ ಹುಡುಗರನ್ನೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋದದ್ದವರು. ಅವರು ನನಗೆ ನೈತಿಕತೆ ಪಾಠ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಮತ್ತು ಅವರ ಶಾರದಾ ಬಿಜೂರು ಅವರಿಗೆ ಗೋಪಾಲ ಪೂಜಾರಿ ಅವರ ಋಣ ಇದೆ ಅಂತೇಳಿ ಹೇಳಿದರು. ಗೋಪಾಲ್ ಪೂಜಾರಿ ಅವರು ಕಾಂಗ್ರೆಸ್ಸಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಅಮ್ಮ ಕಾಂಗ್ರೆಸ್ ಅಲ್ಲಿದ್ದರು. 30 ವರ್ಷ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ ನಂತರ ಅವರು ಜಿಲ್ಲಾ ಪಂಚಾಯತ್ ನಿಂತು ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದವು. ಗೋಪಾಲ್ ಪೂಜಾರಿ ಅವರು ಕೆಸಿಪಿಎಲ್ ಬಂದ ನಂತರ ಅದರ ನಂತರ ಅವರು ಕಾಂಗ್ರೆಸ್ಸಿಗೆ ಬಂದದ್ದು. ಆದ್ದರಿಂದ ಅವರು ಶಾಸಕರ ಆಗಲಿಕ್ಕೆ ಶಾರದಾ ಬಿಜೂರು ಋಣ ಕೆಲಸ ಮಾಡಿದ್ದ ಋಣ ಇದೆ ಹೊರತು ಅವರಿಂದ ಯಾವುದು ಋಣ ಇಲ್ಲ. ಜಗದೀಶ್ ದೇವಾಡಿಗರು ಏನು ಹೇಳಿದರು, ರೊಟ್ಟಿ ಋಣ ಇಡ್ಲಿ ತಿಂಡಿ ಅದು ಋಣ ಉಂಟಂತ ಹೇಳಿದರು. ನಮ್ಮ ಮನೆಯಲ್ಲಿ ಎಲ್ಲರೂ ಉದ್ಯೋಗಸ್ಥರು, ಜೀವನ ಆಧಾರಕ್ಕಾಗಿ ರಾಜಕೀಯದಲ್ಲಿ ಯಾರೂ ಇಲ್ಲ. ಆದ್ದರಿಂದ ಪಕ್ಷದ ಋಣ ನಮಗೆ ಇರ್ತದೆ ಹೊರತು ಯಾವುದೇ ವ್ಯಕ್ತಿಯ ಋಣ ನಮಗಿಲ್ಲ. ಮಣಿಕಂಠ ದೇವಾಡಿಗರು ಹೇಳಿದರು, ಯೋಜನಾ ಆಯೋಗದ ಸದಸ್ಯರಿಗೆ ಕಾಮನ್ ಸೆನ್ಸ್ ಇರಬೇಕಂತೇಳಿ ಹೇಳಿ. ಫಸ್ಟ್ ಕಾಮನ್ ಸೆನ್ಸಿನ ಪದ ಅವರು ಅರ್ಥ ಮಾಡ್ಕೊಳ್ಬೇಕು. ಒಂದು ಲೆಕ್ಚರರ್ ಆದವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ಕೊಡುವುದಿದ್ದರೂ ಕೂಡ ಬಹಿರಂಗವಾಗಿ ಎಲ್ಲೂ ಮಾತಾಡುವುದಿಲ್ಲ. ಲೆಕ್ಚರರ್ ಆದವರಿಗೆ ಆ ಸಾಮಾನ್ಯ ಜ್ಞಾನ ಇರಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಮತ್ತು ಬೇರೆ ಬೇರೆ ನೆಗೆಟಿವ್ ಕಮೆಂಟ್ಗಳಿಗೆ ನಾನೇನು ತಲೆಬಿಸಿ ಮಾಡಿಕೊಳ್ಳುವುದಿಲ್ಲ. ಈ ಇದೆಲ್ಲದೂ ನೆಗೆಟಿವ್ ಮಾತಾಡುವುದವರು ಅವರ ಸೋಲಿನ ಹತಾಶೆಯಲ್ಲಿದ್ದಾರೆ ಆದ್ದರಿಂದ ಮಾತಾಡ್ತಾರೆ. ಇಷ್ಟು ವರ್ಷದ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದೇ ವ್ಯಕ್ತಿಯನ್ನು ನಾನು ಆ ವ್ಯಕ್ತಿ ಅಂತೇಳಿ ಹೇಳಿ ದೂಷಣೆ ಮಾಡಲಿಲ್ಲ. ಅವರ ಕೆಲಸಕ್ಕೆ ವಿರೋಧ ಪಕ್ಷದವರು ಅಂಥೇಳಿ ವಿರೋಧ ಅಲ್ಲ. ನಮ್ಮ ಸಿದ್ಧಾಂತಕ್ಕೆ ವಿರೋಧ ಇರುವವರನ್ನು ವಿರೋಧ ಮಾಡೋದು ಹೊರತು ವ್ಯಕ್ತಿ ಅಂತ ವಿರೋಧ ಅಲ್ಲ. ಯಾವತ್ತೂ ನಾನು ಡೈರೆಕ್ಟಾಗಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ಅಂತ ಹೇಳುವ ಪರಿಸ್ಥಿತಿಯನ್ನು ಗೌರಿದೇವಡಿಗರೇ ನಿರ್ಮಾಣ ಮಾಡಿದರು. ನಾನು ಗೋಪಾಲ್ ಪೂಜಾರಿ ಅವರ ಬಗ್ಗೆ ಏನು ಸ್ಟೇಟ್ಮೆಂಟ್ ಹೇಳಿದ್ದೆ ಅದರ ಬಗ್ಗೆ 2ನೇ ದಿವಸ ನಾನು ಮತ್ತು ಗೌರಿದೇವಡಿಗರು 20 ನಿಮಿಷ ಕಾನ್ವರ್ಸೇಷನ್ ನಡೀತು. ಆ 20 ನಿಮಿಷ ಕಾನ್ವರ್ಸೇಷನಲ್ಲಿ 10 ಸಾರಿ ಅವರು ನೀವು ಮಾತಾಡಿದ್ದು ಸರಿ ಆಯಿತು, ನೀವು ಮಾತಾಡಿದ್ದು ಸರಿ ಆಯಿತು, ನಂಗೆ ತುಂಬ ಖುಷಿ ಆಯಿತು, ಗೋಪಾಲ್ ಪೂಜಾರಿ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದೀರಿ, ಮಾತಾಡಿದ ತುಂಬ ಖುಷಿ ಆಯಿತು ಅಂತೇಳಿ ಹೇಳಿ ನನ್ನ ಹತ್ರ ಮಾತಾಡಿದ್ರು. ಅದು ಬೆಳಿಗ್ಗೆ 10 ಗಂಟೆಗೆ, ಮಧ್ಯಾಹ್ನ 4 ಗಂಟೆಗೆ ಅವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಗೌರಿದೇವಡಿಗರ ಹತ್ರ ಕೇಳ್ತೇನೆ, ನಿಮ್ಮ ನಿಲುವೇನು ಗೋಪಾಲ್ ಪೂಜಾರಿ ಅವರ ಬಗ್ಗೆ? ಅಥವಾ ಒಂದೇ ನನ್ನ ಹತ್ರ ಮಾತಾಡೋ ನಾಟಕ ಇರಬೇಕು, ಇಲ್ಲದೇ ಇದ್ದರೆ ನಿಮಗೆ ಕಾಂಗ್ರೆಸ್ ಪಕ್ಷದವರು ಬೆನ್ನ ಹಿಂದೆ ಬುಲೆಟ್ ಇಟ್ಟು ಹೇಳಿ ಅಂತ ಹೇಳಿರ್ಬೋದು, ನನ್ನ ಬಗ್ಗೆ ನೆಗೆಟಿವ್ ಮಾಡಿ ಅಂತೇಳಿ ಹೇಳಿ ಅದಕ್ಕೆ ಹೇಳಿರ್ಬೋದು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳೋದು, ನಿಮ್ಮ ಗೋಪಾಲ ಪೂಜಾರಿ ಅವರ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಮ ನಿಲುವೇನು? ಬರ್ಕೊಡ್ಲಿಲ್ಲ, ಟೆಕ್ನಿಕಲಿ ಇದಾಗಲಿಲ್ಲ ಅಂತೇಳಿ ಹೇಳ್ತಾರೆ. ಯಾವುದೇ ಒಂದು ಅನುದಾನ ಬರುವುದಕ್ಕಿಂತ ಮುಂಚೆ ಅನುದಾನ ಕೊಟ್ಟ ನಂತರ 30 ಡೇಸ್ ಒಳಗೆ ಅದಕ್ಕೆ ಏನು ಬೇಕಾದ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಇರ್ತದೆ. ಆ ಡಾಕ್ಯುಮೆಂಟ್ ಕೊಡ್ಲಿಕ್ಕಾಗದೆ ನಮ್ಮದು ಜಾಗ ವಾಪಸ್ ಹೋದದ್ದು ಬಿಟ್ಟರೆ, ಇಲ್ಲಿ ಜಾಗಕ್ಕೆ ಬಂದು ಅನುದಾನ ವಾಪಸ್ ಹೋದದ್ದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ. ಇದು ಸಹ ಅಷ್ಟೇ, ಎಲೆಕ್ಷನ್ ಆಗ್ತಾ ಇದ್ದರೆ, ಎಲೆಕ್ಷನ್ ಒಂದು 2-3 ತಿಂಗಳು ಮುಂಚೆ ಬರ್ತಾ ಇದ್ದರೆ ಅದಕ್ಕೆ ಸ್ಯಾಂಕ್ಷನ್ ಆಗ್ತಾ ಇತ್ತು. ಎಲೆಕ್ಷನ್ ಆಗಿ ನಮ್ಮ ಸರ್ಕಾರ ಬರದೇ ಇರುವುದರಿಂದ ಈ ಪ್ರಾಬ್ಲಮ್ ಆಗಿದೆ, ಬಿಟ್ಟರೆ ಇಲ್ಲದಿದ್ರೆ ಈ ಪ್ರಾಬ್ಲಮ್ ಖಂಡಿತ ಆಗ್ತಾ ಇರಲಿಲ್ಲ. ಅವರ ಒಂದು ಕಮಿಟಿ
ದುಡ್ಡನ್ನು ಅವರ ಜಾತಿ ಬಾಂಧವರ ಹತ್ರ ಹಣವನ್ನು ಕಲೆಕ್ಷನ್ ಮಾಡಿ ಒಂದು ಜಾಗವನ್ನು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅವ್ರ ಹೋರಾಟ ಇದೆ ಅದಕ್ಕೆ. ಇದನ್ನು ಅದಕ್ಕೆ ಸಹ ಹಾಗೆ ನಮ್ಮ ಸಂಸದರು ದೇವಾಡಿಗರ ಭವನವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಅದಕ್ಕೆ ದೇವಾಡಿಗರ ದೊಡ್ಡ ರೀತಿಯ ಭವನ ಆಗಬೇಕು. ದೇವಾಡಿಗರ ಒಂದು ಅಭಿವೃದ್ಧಿಗೆ ಈ ಒಂದು ಭವನ ಒಂದು ಕಾರಣೀಕರ್ತ ಆಗತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಆ ಒಂದು ಮಾಡಿದ್ದಾರೆ. ಮತ್ತು ದೇವಾಡಿಗರ ಒಂದು ಟೀಮ್ ಅಂತಿದೆ ಬೈಂದೂರಿನಲ್ಲಿ, ಅವರೆಲ್ಲ ಹಣ ಕಲೆಕ್ಷನ್ ಮಾಡಿ ಈಗಾಗಲೇ ರಾಜ್ಯ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅದರಲ್ಲಿ ಹೋರಾಟ ಇದೆ ಮತ್ತು ಸಾಧನೆ ಇದೆ. ಈ ಯಾರು ಇವತ್ತು ಆರೋಪ ಮಾಡ್ತಿದ್ದಾರೆ ಅವ್ರದ್ದು ಏನು ಸಾಧನೆ ಇದೆ ಅನ್ನೋದ್ರ ಬಗ್ಗೆ ಒಂದು ದಾಖಲೆ ಕೊಡಲಿ, ಅವ್ರು ಏನು ಮಾಡಿದ್ರ ಬಗ್ಗೆ ದಾಖಲೆ ಕೊಡಲಿ. ಅವ್ರಿಗೆ ಯಾಕೆಂದರೆ ಒಂದು 2 ವರ್ಷಗಳ ಹಿಂದೆ ಸಹ ಇದೇ ದೇವಾಡಿಗರ ಭವನಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ನಮ್ಮ ಸಂಸದರು ಮಂಜೂರಾತಿಯನ್ನು ಮಾಡಿದರು. ನಾವೇನು ಮಾಡಿದ್ದು ಕೇಳಿದರೆ ಸರ್ಕಾರಿ ಜಾಗ ಸಿಕ್ಕರೆ ಆ ಸರ್ಕಾರಿ ಜಾಗವನ್ನು ಅದರ ದೇವಾಡಿಗರ ಒಂದು ಭವನಕ್ಕೆ ರಿಜಿಸ್ಟ್ರೇಷನ್ ಮಾಡೋ ಬಗ್ಗೆ ನಾವು ಸರ್ಕಾರ ಮಟ್ಟದಲ್ಲಿ ಹೋರಾಟಗಳು ಮಾಡ್ತು. ಅದರ ಜಾಗ ನಮಗೆ ಅಲ್ಲಿ ಸರಿಯಾಗಿ ಸಿಕ್ಕಿಲ್ಲ. ಆ ಜಾಗ ಸರಿಯಾಗಿ ಸಿಕ್ಕದಿದ್ದ ಕಾರಣಕ್ಕಾಗಿ ಅದು ಒಂದು ಸಲ ಕ್ಯಾನ್ಸಲ್ ಆಯಿತು. ಹೌದು, ಇವ್ರ ಮಾತಿನಲ್ಲಿ ಕ್ಯಾನ್ಸಲ್ ಆಯಿತು. ಮತ್ತು ಪುನಃ ಎರಡನೇ ಪುನಃ ಮತ್ತು ನಮ್ಮ ಸಂಸದರು ಮತ್ತು ಸರ್ಕಾರ ಮಟ್ಟದಲ್ಲಿ ಪ್ರಭಾವವನ್ನು ಬೀರಿ ಇವರ 1 ಕೋಟಿ ಹಣವನ್ನು ವಾಪಸ್ ಕೊಡಬೇಕಂತೇಳಿ ನಮ್ಮ ಸರ್ಕಾರದ ಮುಂದೆ ಹೋರಾಟವನ್ನು ಮಾಡಿ ಅದರ ನಂತರ ನಮ್ಮ ದೇವಾಡಿಗರ ಮಿತ್ರರು ಅವರ ಕೈಯಿಂದ ಮತ್ತು ಅವ್ರ ಬಂಧು ಮಿತ್ರರಿಂದ ಹಣವನ್ನು ಒಟ್ಟು ಮಾಡಿ ಒಂದು ಜಾಗವನ್ನು ಖರೀದಿ ಮಾಡಿದ್ರು. ಆ ಖರೀದಿ ಮಾಡಿದ ಮೇಲೆ ಅದಕ್ಕೆ 1 ಕೋಟಿ ಮಂಜೂರಾಗಿದೆ. ಫೈನಾನ್ಷಿಯಲ್ ಹಣ ಬರುವುದಕ್ಕೆ ಬರುವ ಆ ಸಮಯದಲ್ಲಿ ಇಲೆಕ್ಷನ್ ಮಂಜೂರಾತಿ ಆದ್ದರಿಂದ ಅದು ಸ್ಟಾಪ್ ಆಯಿತು. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವಗಳಿಲ್ಲ, ಇದರಲ್ಲಿ ಸರಿಯಾಗಿರ್ತಕ್ಕಂಥ ಮಾಹಿತಿ ಇದೆ. ಮತ್ತು ದೇವಾಡಿಗರಿಗೆ ನ್ಯಾಯ ಕೊಡಬೇಕೆನ್ನುವಂಥ ಒಂದು ಇಚ್ಛೆ ಭಾರತೀಯ ಜನತಾ ಪಕ್ಷಕ್ಕಿದೆ, ನಮ್ಮ ಸಂಸದರಿಗಿದೆ. ಕೆಲವು ಅವರು ಆಡುವಂತ ಮಾತುಗಳಿಗೆ ನಾವು ಅದಕ್ಕೆ ನಾವು ಮಾತನಾಡುದಿಲ್ಲ. ಫೇಸ್ಬುಕ್ ಅಲ್ಲಿ ನಕಲಿ ಅಕೌಂಟ್ ಮಾಡಿ ಅವರ ಐಡೆಂಟಿಟಿ ಎದುರಿಗೆ ಬರದೇ ಇರುವ ಹಾಗೆ ಮಾಡಿ ಕಮೆಂಟ್ ಹಾಕಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡುವುದಿಲ್ಲ. ಯಾರು ಏನು ಹೇಳಲಿಕ್ಕಿದೆ ಅದು ಡೈರೆಕ್ಟ್ ಆಗಿ ಹೇಳಬೇಕು. ಮತ್ತೆ ಯಾರ ಅದರಲ್ಲಿ ಡೈರೆಕ್ಟ್ ಆಗಿ ಬರೆದವರಿಗೆ ಇಂದಿರಾ ಪ್ರಿಯದರ್ಶಿನಿ ಅವರ ಹೆಸರು ಅಮ್ಮ ಇಟ್ಟಿದ್ರು ಅಂತೇಳಿ ಹೇಳಿ ಅದರಲ್ಲಿ ಹೇಳಿದ್ರು. ಆಗ ಆ ಟೈಮಲ್ಲಿ ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಪ್ರಿಯದರ್ಶಿನಿ ಅವರ ಪ್ರೀತಿಯ ಮೇಲೆ ನನಗೆ ಪ್ರಿಯದರ್ಶಿನಿ ಅಂತ ಹೆಸರಿಟ್ಟದ್ದು ನಿಜ. ಅದೇ ಉಕ್ಕಿನ ಮಹಿಳೆ ಏನು ಕಾನ್ಸೆಪ್ಟ್ ಇದೆ ಅದು ಇನ್ನಾದರೂ ನನ್ನ ತಲೆಯಲ್ಲಿದೆ. ನಾನು ಉಕ್ಕಿನಷ್ಟೇ ಸ್ಟ್ರಾಂಗ್ ಇದ್ದೇನೆ. ಎಷ್ಟು ಜನ ಬಂದು ಕಮೆಂಟ್ ಮಾಡಿದ್ರು ಅದಕ್ಕೆ ನಾನು ಕೇರ್ ಮಾಡುವುದಿಲ್ಲ. ಅಷ್ಟು ಬೇಗ ಗುಜರಿಯೂ ಆಗುವುದಿಲ್ಲ. ಉಪ್ಪುಂದದ ಒಂದು ದೇವಾಡಿಗ ಸಂಘದ ಸದಸ್ಯನಾಗಿ ಕೂಡ ಆ ಭಾಗದಲ್ಲಿ ನಾನು ಗುರುತಿಸಿಕೊಂಡವನು. ಹಿಂದೆ 2 ವರ್ಷದ ಹಿಂದೆ ನಮ್ಮ ಭಾಗಕ್ಕೆ ಉಪ್ಪುಂದ ಮತ್ತು ಕೆರ್ಗಾಲ್ ವ್ಯಾಪ್ತಿಯ ಬಿಜೂರು ವ್ಯಾಪ್ತಿಯ ಒಂದು ಸಂಘಕ್ಕೆ 1 ಕೋಟಿಯ ಹಣವನ್ನು ನಮ್ಮ ಮಾನ್ಯ ಸಂಸದರು ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ಆ ಎಸ್ಟಿಮೇಟ್ ಕಾಪಿಯನ್ನು ಕೊಟ್ಟಿದ್ದರು, ಆ ಸಂಸದರು ಮಂಜೂರು ಮಾಡಿದರು. ಆ ಹಣವನ್ನು ನಮಗೆ ನಮ್ಮ ಯಾವುದೇ ಒಂದು ಜಾಗದ ಕೊರತೆಯಿಂದ ನಮಗೆ ಅದನ್ನು ಮಾಡ್ಕೊಳ್ಳಿಕ್ಕಾಗಿಲ್ಲ, ನಮ್ಮ ಭವನವನ್ನು ಮಾಡ್ಕೊಳ್ಳಿಕ್ಕಾಗಿಲ್ಲ. ಆ ಕಾರಣದಿಂದಾಗಿ ನಮ್ಮ ಕೈ ಬಿಟ್ಟು ಹೋಯ್ದು ಬಿಟ್ಟರೆ ಆವತ್ತೇ ನಮ್ಮ ದೇವಾಡಿಗ ಭವನ ಯಾವತ್ತು ನಿರ್ಮಾಣ ಆಗ್ತಿತ್ತು. ಅದರ ನಂತರ ಈ ಬೈಂದೂರಿನ ಭಾಗದವರು ಮುಂದುವರೆದು ಜಾಗಕ್ಕಾಗಿ ಹಾಗೆ ಅನುದಾನಕ್ಕಾಗಿ ಬೇಡಿಕೆಯನ್ನು ಇಟ್ಟ ನಂತರ ವಾಪಸ್ ಮುಂಜಾನೆ ಆಗಿದೆ ಬಿಟ್ಟರೆ ಯಾವುದೇ ಒಂದು ಗೊಂದಲ ಇಲ್ಲದೆ ಉಪ್ಪುಂದ ಭಾಗಕ್ಕೆ ಆದಷ್ಟು 2 ವರ್ಷದ ಮುಂಚೆನೂ ಕೂಡ ನಮಗೆ ಅನುದಾನವನ್ನು ಕೊಟ್ಟಿದ್ದರು. ಹಾಗೆ ಕೂಡ ನನಗೆ BJPಯ ಒಂದು ಸಾಮಾನ್ಯ ಒಂದು ಪಂಚಾಯತ್ ಮೆಂಬರ್ ಸದಸ್ಯನಾಗಿದ್ದವನು ಕೂಡ ಇವತ್ತು ನನಗೆ ಹಿಂದುಳಿದ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗುವಂಥ ಒಂದು ಹುದ್ದೆಯನ್ನು ನಮ್ಮ BJPಯ ನಂಗೆ ಕೊಟ್ಟಿದೆ ಬಿಟ್ಟರೆ ಬೇರೆ ಯಾವುದು ಇದರಿಂದ ಅಲ್ಲ. ನಾನು ಕೆಲಸ ಮಾಡಿದ್ದೇನೆ, ಕೆಲಸ ಮಾಡಿದ್ದಕ್ಕೆ ನನಗೆ ದೇವಾಡಿಗರಿಗೆ ಎಲ್ಲ ಭಾಗದಲ್ಲೂ ಈಗಾಗಲೇ ಒಂದು 7-8 ಜನರಿಗೆ ಒಳ್ಳೆ ಜಿಲ್ಲೆಯಲ್ಲಿ ಕೂಡ ಉತ್ತಮವಾದಂಥ ಒಂದು ಜವಾಬ್ದಾರಿಯನ್ನು ನೀಡುವ ಮುಖಾಂತರ ದೇವಾಡಿಗರಿಗೆ ನಮ್ಮ ಬೆಂಬಲವಾಗಿ ನಮ್ಮ BJP ನಮ್ಮ ಹಿಂದುಳಿದವರ ಪರವಾಗಿ BJP ಇದೆ ಅನ್ನೋದಕ್ಕೆ ನಾನೊಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ.